ನಮಸ್ಕಾರ, ನೀವು ನೋಡ್ತಾ ಇರೋ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆಗೆ ಯೋಗೇಶ್ವರ್ ಪ್ಲಾನ್. ಇದೇ ಮೊದಲ ಬಾರಿಗೆ ಚನ್ನಪಟ್ಟಣದಲ್ಲಿ ಶ್ರೀರಾಮ ಉತ್ಸವ. 5000 ಕಾರ್ಯಕರ್ತರ ಜೊತೆ ಇವತ್ತು ಶೋಭಾಯಾತ್ರೆ. ಪದಾಧಿಕಾರಿಗಳ ಪಟ್ಟಿಯಾಯಿತು. ಈಗ ನಾಯಕತ್ವ ಗೊಂದಲ ಬಗೆಹರಿಯಬೇಕು. 2023 ರಲ್ಲಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರೋಕೆ ಕಾಂಗ್ರೆಸ್ ತಂತ್ರ. ಡಿಕೆ ಶ್ರೀ ಸಿದ್ದರಾಮಯ್ಯರಲ್ಲಿ ಯಾರಿಗೆ ಸಿಗುತ್ತೆ ಸಾರಥ್ಯ? ಬೆಂಗಳೂರಿನಲ್ಲಿ ನಿಲ್ಲದ ವೆಲ್ಲಿಂಗ್ ಹಾವಳಿ. ಗೌರಿಪಾಳ್ಯದಲ್ಲಿ ರಸ್ತೆಯಲ್ಲಿ ಹೋಗ್ತಾ ಇದ್ದಂತಹ ಮಹಿಳೆಗೆ ಗೊತ್ತಿದ್ದ ಬೊಂಡರು ಸ್ಥಳೀಯರು ಗುಂಪು ಸೇರ್ತಾರೆ ಅಂತ ಹೆದರಿ ಬೈಕ್ ಸಮೇತ ಎಸ್ಕೇ. ತೊಂಬತ್ತೆರಡರಲ್ಲಿ ವಿಶ್ವಕಪ್ ಗೆಲ್ಲಿಸಿದ್ದ ನಾಯಕನಿಗೆ ರಾಜಕೀಯದಲ್ಲಿ ತನ್ನ ಸ್ಥಾನ ಉಳಿಸಿಕೊಳ್ಳುವುದಾಗಲಿಲ್ಲ. ಸಂಸತ್ನಲ್ಲಿ ವಿಶ್ವಾಸಮತವನ್ನ ಕಳೆದುಕೊಂಡ ಇಮ್ರಾನ್ ಖಾನ್. ಸೋಮವಾರ ಪಾಕ್ಗೆ ನೂತನ ಪ್ರಧಾನಿ ಆಯ್ಕೆ. ಏಪ್ರಿಲ್ 22 ರಿಂದ ಮೇ 18 ರವರೆಗೆ ದ್ವಿತೀಯ ಪಿಯುಸಿ ಪರೀಕ್ಷೆ. ಪರೀಕ್ಷೆಗಳಲ್ಲೂ ಶಿಕ್ಷಣ ಇಲಾಖೆಯಿಂದ ಸಮವಸ್ತ್ರ ಪಾಲನೆ ಆದೇಶ. ಪರೀಕ್ಷಾ ಕೇಂದ್ರಗಳ ಸುತ್ತ 200 ಮೀಟರ್ ಪ್ರದೇಶದಲ್ಲಿ ನಿಷೇಧ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.